ಕಳೆದ ಒಂದೂವರೆ ಗಂಟೆಯಿಂದ ನಟ ಯಶ್ಗೆ ಐಟಿ ಅಧಿಕಾರಿಗಳಿಂದ ಡ್ರಿಲ್. ಯಶ್ ಹಾಗೂ ಯಶ್ ತಾಯಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ನೋಟಿಸ್ ಜಾರಿಯಾಗಿತ್ತು ಯಶ್ ಮತ್ತು ಅವರ ತಾಯಿ ಪುಷ್ಪಾ ಅವರಿಗೆ. ಹೀಗಾಗಿಯೇ ಒಂದೂವರೆ ಗಂಟೆಯಿಂದ ನಟ ಯಶ್ ಹಾಗೂ ಯಶ್ ತಾಯಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾರೆ ಯಶ್ ಮತ್ತು ತಾಯಿ ಪುಷ್ಪ. ಕೆಜಿಎಫ್ ಗಳಿಕೆಯ ಬಗ್ಗೆಯೂ ಯಶ್ಗೆ ಪ್ರಶ್ನಿಸ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ಜಯಣ್ಣ ಹಾಗೂ ಯಶ್ರನ್ನ ಜೊತೆಗೆ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಯಶ್ ಹಾಗೂ ಜಯಣ್ಣ ಕಾಂಬಿನೇಷನ್ನಲ್ಲಿ ಸಾಕಷ್ಟು ಚಿತ್ರಗಳು ಕೂಡ ಬಂದಿರುವಂಥದ್ದು. ಹೀಗಾಗಿ ಕೆಜಿಎಫ್ ಗಳಿಕೆಯ ಬಗ್ಗೆಯೂ ಯಶ್ ಜೊತೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಜಯಣ್ಣ ಹಾಗೂ ಯಶ್ರನ್ನು ಕೂಡ ಜೊತೆ ಜೊತೆಗೆ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಯಶ್ ಹಾಗೂ ಜಯಣ್ಣ ಕಾಂಬಿನೇಷನ್ನಲ್ಲಿ ಈ ಹಿಂದೆ ಸಾಕಷ್ಟು ಚಿತ್ರಗಳು ಬಂದಿವೆ. ಅದೆಲ್ಲದರ ಕುರಿತಾಗಿಯೂ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸುಮಾರು ಒಂದೂವರೆ ಗಂಟೆಯಿಂದ ಡ್ರಿಲ್ ನಡೀತಾ ಇರುವಂಥದ್ದು. ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್. ಯಶ್ ಮತ್ತು ಅವರ ತಾಯಿ ಪುಷ್ಪ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಐಟಿ ಅಧಿಕಾರಿಗಳು. ಏನು ನಡೀತಾ ಇದೆ ಒಳಗಡೆ ವಿಚಾರಣೆ? ಜೊತೆಗೆ ಜಯಣ್ಣ ಅವರನ್ನು ಸೇರಿಸಿಕೊಂಡು ಯಶ್ ಅವರ ಬಗ್ಗೆ ವಿಚಾರಣೆ ನಡೆಸಲಾಗ್ತಾ ಇದೆಯಾ? ಖಂಡಿತವಾಗ್ಲೂ ಪ್ರತಿಮೆ, ಈಗಾಗಲೇ ಕೂಡ ಕಳೆದ ಒಂದೂವರೆ ಗಂಟೆಯಿಂದ ಯಶ್ ಅವರು ಏನು 11:30 ಐ ಟಿ ಕಚೇರಿಯ ಒಳಗಡೆ ಹೋಗಿದ್ರು. ಅದಾದಮೇಲೆ ಕೂಡ ಯಶ್ ಅವರ ತಾಯಿ ಪುಷ್ಪ ಅವರು ಕೂಡ ಯಶ್ ಅವರ ಜೊತೆಗೆ ಬಂದಿದ್ರು. ಮತ್ತೆ ಅದಾದ ನಂತರದ ಕೆಲವೇ ಕ್ಷಣಗಳಲ್ಲಿ ನಿರ್ಮಾಪಕ ಜಯಣ್ಣ ಕೂಡ ಐ ಟಿ ಕಚೇರಿಗೆ ಬಂದಿದ್ರು. ಸದ್ಯ 3 ಜನರ ವಿಚಾರಣೆ ಕೂಡ ಆಗ್ತಾ ಇರುವಂಥದ್ದು. ಮೊದಲಿಗೆ ಯಶ್ ಅವರ ಮನೆಯಲ್ಲಿ ಸಿಕ್ಕಂತ ಕೆಲವೊಂದಷ್ಟು ಆಸ್ತಿ ಪತ್ರಗಳಿರ್ಬೋದು, ಮತ್ತೆ ಚಿನ್ನ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗ್ತಾ ಇದೆ. ಅದಾದ್ಮೇಲೆ ಕೂಡ ಯಶ್ ಅವರ ಮಾವನ ಮನೆ ಅಂದ್ರೆ ಗಾಯತ್ರಿ ನಗರ ಇರತಕ್ಕಂಥ ರಾಧಿಕಾ ಅವರ ಮನೆಯಲ್ಲೂ ಕೂಡ ಏನೆಲ್ಲ ದಾಖಲೆಗಳ ಪತ್ತಾಗಿತ್ತು, ಆ ವಿಚಾರವಾಗೂ ಕೂಡ ಅವರನ್ನು ವಿಚಾರಣೆ ಮಾಡ್ತಿರುವಂತದ್ದು. ಯಶ್ ಮತ್ತು ಯಶ್ ತಾಯಿನ ಜೊತೆ ಕೂಡಿಸಿಕೊಂಡು ಒಂದು ಅವರಿಬ್ಬರ ಸಮಕ್ಷಮದಲ್ಲಿ ಅವತ್ತೆಲ್ಲ ದಾಖಲೆಗಳಲ್ಲಿ ಏನೆಲ್ಲ ಮೆನ್ಷನ್ ಮಾಡ್ಕೊಂಡಿರೋ ಪಂಚನಾಮೆ ಮಾಡಬೇಕಾದ್ರೆ ಅವ್ರ ಮನೆ ಸಿಕ್ಕಂತ ವಸ್ತುಗಳಿಗೆ ಆ ವಸ್ತುಗಳಿಗೆ ಒಂದು ಲೆಕ್ಕ ಮತ್ತು ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಅದಾದ್ಮೇಲೆ ಜಯಣ್ಣ ಅವರು ಕೂಡ ಬಂದಿರುವಂತದ್ದು. ಜಯಣ್ಣ ಅವರು ಕೂಡ ಬಂದಿರುವಂತ ಐಟಿ ಕಚೇರಿಗೆ ಸಾಕಷ್ಟು ಅಚ್ಚರಿಯನ್ನ ಮೂಡಿಸುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಜಯಣ್ಣ ಅವರು ಹಾಜರಾಗಿದ್ರು, ಇವತ್ತು ಮತ್ತೆ ಹಾಜರಾಗಿದ್ದಾರೆ. ಇದಕ್ಕೆ ಕಾರಣ ನೋಡೋದಾದ್ರೆ ಯಶ್ ಮತ್ತೆ ಜಯಣ್ಣ ಕಾಂಬಿನೇಷನ್ ಅಲ್ಲಿ ಹಿಂದೆ ಸಾಕಷ್ಟು ಸಿನಿಮಾಗಳು ಬಂದಿತ್ತು, ಡ್ರಾಮಾ ಇರ್ಬೋದು, ಗೂಗ್ಲಿ, ಹಾಗೇನೆ ಒಂದಷ್ಟು ಸಿನಿಮಾಗಳು ಕೂಡ ಬಂದಿತ್ತು, ಸಂತೋಷ್ ಟೈಫಾಡ್ ಅಂತ ಸಿನಿಮಾಗಳು. ಆ ಒಂದು ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ ಆ ಸಿನಿಮಾದಲ್ಲಿ ಪಡೆದಂತ ಸಂಭಾವನೆ ಇರ್ಬೋದು, ಮತ್ತೆ ಯಶ್ ಅವರಿಗೆ ಕೊಟ್ಟಂತ ಹಣದ ಬಗ್ಗೆ ಒಂದು ಲೆಕ್ಕಾಚಾರವನ್ನು ಕೂಡ ಐಟಿ ಅಧಿಕಾರಿಗಳು ಪಡ್ಕೊಂತಾ ಇರುವಂತದ್ದು. ಮುಖ್ಯವಾಗಿ ಇಲ್ಲಿ ಏನು ಕೆಜಿಎಫ್ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಎಲ್ಲ ಗಳಿಕೆಗಳಿರ್ಬೋದು, ಮತ್ತೆ ಯಶ್ ಅವರು ಪಡ್ಕೊಂಡ ಸಂಭಾವನೆ ಇರ್ಬೋದು, ಆ ವಿಚಾರವೂ ಕೂಡ ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಿದ್ರು ಅಂತ ಕೇಳಬಂದಿರುವಂತದ್ದು. ಇದಾದ್ಮೇಲೆ ಯಶ್ ಹಾಗೂ ಜಯಣ್ಣ ಅವರು ಕೂಡ ಸಮಕ್ಷಮದಲ್ಲಿ ವಿಚಾರಣೆ ಅವರಿಬ್ರು ಅಂದ್ರೆ ಒಟ್ಟಿಗೆ ಕೂಡಿಸಿಕೊಂಡು ವಿಚಾರಣೆ ಮಾಡುವಂತ ಸಾಧ್ಯತೆಗಳಿದೆ ಅಂತ ಈಗ ತಿಳಿದು ಬರ್ತಾ ಇರುವಂತ ಮಾಹಿತಿ. ಪ್ರತಿಮಾ, ಥ್ಯಾಂಕ್ಸ್ ನಿಮ್ಮ ಮಾಹಿತಿಗೆ.